ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ವಲಯದ ಜಾರ್ಗಲ್ ಸಮುದಾಯ ಭವನದಲ್ಲಿ ಪರಿಸರ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪರಿಸರ ದಿನಾಚರಣೆ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜ್ಞಾನ ವಿಕಾಸ ಮಹಿಳಾ ತಂಡದ ಸದಸ್ಯರು ಗಿಡ ನೆಟ್ಟು ನೀರೆದರು. ಬಳಿಕ ನಡೆದ ಸಮಾರಂಭದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಜ್ಞಾನಜ್ಯೋತಿ ಟ್ರಸ್ಟ್ನ ಬಣಕಲ್ ಸುರೇಶ್ ಶೆಟ್ರು, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆನಂದ್ ಕಣಚೂರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಬಣಕಲ್ ವಲಯದ ಮೇಲ್ವಿಚಾರಕರಾದ ಲತಾ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಚೈತ್ರ, ಸೇವಾ ಪ್ರತಿನಿಧಿ ಉಷಾ ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು. ನೀರಿ ತೋರಿಸ್ತಾರೆ ಕೊಟ್ಟಿಗೆಯರು. ಒಂದು ಮೋದಿ ಅವರಿಗೆ ಪತ್ರವನ್ನು ಬರೆದಿತ್ತು, ಒಂದು ಮೋದಿ ಅವರಿಗೆ ಒಂದು ಪತ್ರ. ಆ ಮಗು ಮೊನ್ನೆ ನೋಡ್ತೇನೆ, ಅಲ್ಲಿ ಅವರಿಗೆ ರಾಣಿಯಾಗಿ ನೋಡ್ಕೊಂಡ್ರು, ಅವಳನ್ನು ಬರಮಾಡ್ಕೊಂಡಿದ್ದು, ಅವಳನ್ನು ನೋಡಿದ್ರು, ಯಾವುದೋ ಒಂದು ಮನೆ ಹತ್ರ ಹೋಗಿದ್ದೆ. ಆ ಮಗು ನಮ್ಗೆ ಬಹಳ ಆಶ್ಚರ್ಯ ಆಯ್ತು, ಏನಿದ್ರು ಅಂತ ಹೇಳಿದ್ರೆ ಆ ಮಗು ಬಂದು ಪರಿಚಯ ಮಾಡ್ಕೊಂಡ್ರು. ಅದು ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ತಾಯಿಯ ಮಗು. ಅವಳು ಹೇಳ್ತಾಳೆ, ನಾನು ಮೋದಿ ಅವ್ರಿಗೆ ಒಂದು ಪತ್ರ ನೆಟ್ಟಿದ್ ಗಿಡ ಚೆನ್ನಾಗಿ ಬರ್ಬೇಕಂತ ನನಗೊಂದು ಅಂತ. ಆ ನಾನೇನು ಮಾಡಿದೆ, ಅದಕ್ಕೆ ಬೇಲಿ ಮಾಡಿಸ್ದೆ. ಉಳಿದ ಗಿಡಗೆಲ್ಲ ಬೇಲಿ ಇಲ್ಲ, ನನ್ನ ಬಂದು ಬೇಲಿ ನಾನು ನಟ್ಟಿದ್ದಕ್ಕೆ ಚೆನ್ನಾಗಿ ಬರಬೇಕಂತ. ಓಕೆ. ಓಂ ಶ್ರೀ ಮಂಜುನಾಥ ನಮಃ. ಸಿರ್ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡಿಗೆರೆ ತಾಲೂಕು. ಕಳೆದ 15 ವರ್ಷದಿಂದ ಭಾಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಇರೋದು, ಇದು ಪರಿಸರ ಮಾಹಿತಿ ಕಾರ್ಯಕ್ರಮ, ಸಸಿ ನೆಡುವಂತಹ ಕಾರ್ಯಕ್ರಮ. ಪೂಜಾ ಕಾವಂದರು ಬಂದು ಬಣಕಲ್ಲಲ್ಲಿ ಸಸಿ ನೆಟ್ಟು ಹೋದಂಥ ಕ್ಷಣದಿಂದ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಮನೆ ಮನೆಯ ಸದಸ್ಯರು ಕೂಡ ಮನೆಗೊಂದು ಗಿಡವನ್ನು ನೆಟ್ಟು, ಜೊತೆಗೆ ಊರಿಗೊಂದು ವನ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಕಡೆ ಈ ಒಂದು ಅವೇರ್ನೆಸ್ ಭಾಳ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಕಾರ್ಯಕ್ರಮವೂ ಕೂಡ ಇವತ್ತು ನಡೆಯಿತು. ಹಲವು ಪತ್ರಕರ್ತ ಸಂಘದ ಸದಸ್ಯರು, ಜ್ಞಾನ ವಿಕಾಸದ ಅವರು, ಮತ್ತು ಧರ್ಮಸ್ಥಳದ ಏನು ಸೂಪರ್ವೈಸರ್ ಇದ್ದಾರೆ ಅವರು, ಮತ್ತು ಇಲ್ಲಿಯ ಹೆಣ್ಣುಮಕ್ಕಳು ಭಾಳಷ್ಟು ಜನ ಬಂದು ಇಲ್ಲಿ ಶುಚಿತ್ವಕ್ಕೆ ಗೌರವವನ್ನು ಕೊಡುವಂಥದ್ದು, ಜೊತೆಗೆ ಶಿಕ್ಷಣಕ್ಕೆ ಗೌರವವನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನೇನು ಯೋಜನೆಗಳನ್ನು ತಂದಿದೆ ಅದನ್ನೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲ ಇಷ್ಟಪಟ್ಟಿದ್ದೀವಿ. ಈ ದಿನ ನಾವು ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಪರಿಸರಕ್ಕಾಗಿ ನಾವು ಒಂದು ಏನು ಮಾಡಿದ್ರು, ಒಂದು ಗಿಡ ನೆಟ್ಟು ಅದನ್ನು ಸಾಕಿ ಅದನ್ನು ಬೆಳೆಸಿ ಅದರಿಂದ ಒಂದು ಒಳ್ಳೆಯ ರೀತಿಯ ಒಳ್ಳೆಯ ಒಂದು ಪರಿಸರನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ನಮ್ಮದು ಜ್ಞಾನ ವಿಕಾಸ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸುಮಾರು 8 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಿಂದ ಸಾಮಾನ್ಯ ನಮ್ಮ ಮಹಿಳೆಯರಿಗೆ ಒಂದು ಒಳ್ಳೆ ಅನುಕೂಲ ಆಗಿದೆ. ಅಂದರೆ ಒಳ್ಳೆ ರೀತಿಯ ಒಂದು ಜನರಲ್ಲಿ ಬೆರೆಯುವಂಥ ಒಂದು ಬೆಳವಣಿಗೆಯನ್ನು ಈ ಕಾರ್ಯಕ್ರಮದಿಂದ ನಾವು ಪಡ್ಕೊಂಡಿದ್ದೀವಿ. ಹೊರ ಬಂದು ಮಹಿಳೆ ಹೇಗಿರಬೇಕು ಅನ್ನೋದನ್ನು ಈ ಕಾರ್ಯಕ್ರಮದಿಂದ ನಾವು ತಿಳ್ಕೊಂಡಿದ್ವಿ. ನಾವು ಇವತ್ತು ಪರಿಸರದ ಬಗೆಯಲ್ಲಿ ಇವತ್ತು ಪರಿಸರ ಗಿಡ ಹಾಕುವ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಅದ್ರ ಮೂಲಕ ನಾವು ಗಿಡ ಎಲ್ಲ ನೆಟ್ಟಿದ್ದೀವಿ. ಅದ ನಂತರ ನಾವು ಜ್ಞಾನ ವಿಕಾಸದ ಮೂಲಕ ನಮಗೆ 8 ವರ್ಷ ಆಯಿತು ಜ್ಞಾನ ವಿಕಾಸ ಮಾಡ್ತಿದ್ದೀವಿ. ಅದ ನಂತರ ನಾವು ಅದರ ತುಂಬ ಅದರಿಂದ ನಾವು ಮುಂದುವರೆದಿದ್ದೀವಿ. ನಮಗೆ ಲೇಡೀಸಿಗೆ ಏನೂ ಗೊತ್ತಿರಲಿಲ್ಲ. ಇವಾಗ ಜ್ಞಾನ ವಿಕಾಸ ಬಂದುಬಿಟ್ಟು ನಮಗೆಲ್ಲ ಅರಿವು ಒಂದು ಸ್ವಲ್ಪ, ಯಾವ ಥರ ಓಡಾಡಬೇಕು, ಯಾವ ಥರ ನಾವು ಯೂನಿಫಾರ್ಮ್ ಮಾಡಬೇಕು, ನಮಗೆ ಯಾರನ್ನ ಯಾವ ಥರ ಗುರುತಿಸ್ಬೇಕು, ಯಾರು ಬಂದರೂ ಯಾವ ಥರ ಗೌರವಿಸ್ಬೇಕು ಅಂತ ನಮಗೀಗ ಒಂದು 8 ವರ್ಷದಿಂದ ನಮಗೆ ಈಗ ನಿಜ ಹೇಳಬೇಕು ಅಂದರೆ ಒಳಗಡೆದ್ದ ಲೇಡೀಸಿಗೆ ಈಗ ಇದೆಲ್ಲ ಗೊತ್ತಾಗಿದೆ. ಅದನ್ನ ಅದಕ್ಕಾಗಿ ನಾವೀಗ ಇವತ್ತೊಂದು ಗಿಡ ನೆಡಬೇಕು ಅನ್ನೋ ಒಂದು ಆಸೆ ಇತ್ತು. ಇವತ್ತೆಲ್ಲರೂ ನಮಗೆ ಬೆಂಬಲ ಕೊಟ್ಟು ನಾವು ಒಳ್ಳೆ ಇವತ್ತು ಗಿಡ ನೆಟ್ಟಿದ್ದೀವಿ.
ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.